ಕಲ್ಲು ಇದು ಕಡಿಮೆ ಇದು ಅವಾಗ 9 ಲ್ಯಾಕ್ಸ್ ಆಗಿತ್ತು ಈ ಟ್ಯಾಂಕ್ ಕಟ್ಟಕ್ಕೆ ಇವಾಗ ಆದ್ರೆ ಒಂದು 20 ಲಕ್ಷ ಬೇಕು ಸೈಜ್ಗಳಿಂದ ಕಟ್ಟಕ್ಕೆ ಇದು ಒಂದ್ ಸತಿ ತುಂಬಿದ್ರೆ ನನಗೆ 15 ಡೇಸ್ ಯಾವ ಮೋಟರ್ನ ಸ್ಟಾರ್ಟ್ ಆಗೋದು ಬೇಕಿಲ್ಲ 15 ರಿಂದ 20 ದಿನ ಎಷ್ಟೇ ನೀರು ಬರಲಿ ಹಿಂಗ್ ಒಳಗಡೆ ಹೋಗುತ್ತಿದ್ರು ಇವಾಗ ನೀರು ಹರಿತಾ ಇದೆ ಮಳೆ ನೀರು ತೋರಿಸ್ತಾರೆ ಊರ್ ನೀರು ವೇಸ್ಟೇಜ್ ನೀರು ಇಲ್ಲಿಗೆ ಬರುತ್ತೆ ಸರ್ ನನ್ ಕೇಳಿದ್ರೆ 0% ಕೃಷಿ ಇಲಾಖೆ ತೋಟಗಾರಿಕೆ ಇಲ್ಲ 0 ಅದರಿಂದ ಏನು ಉಪಯೋಗ ಇಲ್ಲ ಮನಸೊಂದಿದ್ದರೆ ಮಾರ್ಗವುಂಟು ಕೆಚ್ಚೆದೆ ಇರಬೇಕೆಂದು ಪರಂ ಸರ್ ನೀವೇನ್ ಕೋಟಿ ಕೋಟಿ ಅಂತಿದ್ರಲ್ಲ ಕೋಟಿ ಕೋಟಿ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ದೆ ಇದು ತುಂಬಾ ಹಳೆಯದು ನೆನಪಿಗೋಸ್ಕರ ಇಟ್ಕೊಂಡಿವಿ ಕೆಲಸ ಇವಾಗಲೂ ರನ್ನಿಂಗ್ ವರ್ಕಿಂಗ್ ಕಂಡೀಷನ್ ವರ್ಕಿಂಗ್ ಕಂಡೀಷನ್ ಇದು 10 ಇಯರ್ಸ್ ಮೇಲೆ ಆಯ್ತು ಏನಾದ್ರು ಮಾಡ್ತಾರೆ ನೀವು ಕಟ್ ಮಾಡ್ತಾರೆ ಸರ್ ಅದು ಸೂಪರ್ ನೇಪಿಯರ್ ಅಂತ ಹುಲ್ಲು ಹುಲ್ಲು ನೀವೇನು ಇವಾಗ ಮಾರ್ನಿಂಗ್ ಇಡ್ಲಿ ಇಡ್ಲಿ ವಡೆ ಇಡ್ಲಿ ವಡೆ ಅದು ಅದೇ ತರನೇ ಯುಕೆ ಯುಕೆ ಈಗ ಆಗ್ತಾರೆ ಆಗ್ತದಿವಲ್ಲ ಅದು ಇಡ್ಲಿ ವಡೆ ತಿಂದ್ರೆ ಏನಾಗುತ್ತೆ ಹೇಳಿ ಡುಮ್ಮಾಗ್ತಾರೆ ಇಡ್ಲಿ ಸೋಡಾ ಹಾಕ್ಬಿಡ್ತಾರೆ ಅದಕ್ಕೆ ಸೋಡಾ ಪಿಜ್ಜಾ ಬರ್ಗರ್ ಆ ತರ ಅದು ನಿಮ್ ಪಿಜ್ಜಾ ಬರ್ಗರ್ ಸಾಯಂಕಾಲದ ಮಸಾಲ ಪುರಿ ಬೇಲ್ ಪುರಿ ಇದು ಬಟ್ ಅದು ಹಾಕಬಾರದು ಬಟ್ ನಿರ್ವಿಲ್ಲ ಹೌದಾ ಇದೆಲ್ಲ ಇದೆಲ್ಲ ಹಾಕಿದ್ನ ಸರ್ ಇದು ಅಷ್ಟೊಂದು ಮ್ಯಾನೇಜ್ ಮಾಡಕ್ ಆಗಲ್ಲಲ್ಲ ಅಕ್ಕ ಅದರ ಜೊತೆಗೆ ಸ್ವಲ್ಪ ಒಣ ಹುಲ್ಲು ಹಸಿ ಹುಲ್ಲನ್ನು ಮಿಕ್ಸ್ ಮಾಡ್ತೀವಿ ಬಟ್ ತುಂಬಾ ನಮಗೆ ಅಷ್ಟು ಡೇಂಜರ್ ಅಲ್ಲ ಅವಕ್ಕೆ ಸ್ವಲ್ಪ ಡೇಂಜರ್ ಬಟ್ ಕಡಿಮೆ ಆಗ್ತೀವಿ ಇದನ್ನ ತುಂಬಾ ಜಾಸ್ತಿ ಆಗಲ್ಲ ರಾಗಿ ಹುಲ್ಲು ನಿಮ್ದೆ ನಮ್ದೆ ಇವ್ರ ಅರ್ಧ ನಿಮ್ದೆ ಇವ್ರೇ ಇದಾರೆ ಸರ್ ಇಲ್ಲ ಇಲ್ಲ ನಮ್ಮ ತರದವ್ರು ಇದಾರೆ ಸ್ವಲ್ಪ ಜಾಸ್ತಿ ಅಗ್ರಿಕಲ್ಚರ್ ಅಂದ್ರೆ ನಮ್ದೆ ಇದೌದು ಸರ್ ರಾಗಿ ಹುಲ್ಲು ರಾಗಿ ಬೆಳಿತೀರಿ ನಾ ಬೆಳಿತೀವಿ ಬೈ ಮಾಡ್ತೀವಿ ಸರ್ ಜಾಸ್ತಿ ಹೋದ ವರ್ಷ ಸ್ವಲ್ಪ ಬೆಳೆದಿದ್ವಿ ಹೋದ ವರ್ಷ ಸ್ವಲ್ಪ ಬೈ ಮಾಡಿದ್ವಿ ಎತ್ತಿನ ಗಾಡಿ ಸರ್ ನಿಮ್ ತಂದೆಯವ್ರದ್ದು ಇರ್ಬೇಕು ಇದು ನಾನು ಬಂದಾಗ ಮಾಡಿಸಿದ್ದು ನೀವು ಬಂದ ರೀ ಮಾಡಿಸಿದ್ ಮತ್ತೆ ಅದೇನಂತೀರ ರೀಬಿಲ್ಡ್ ಅಂದ್ರೆ ಕಟ್ಟಿಗೆದಿತ್ತು ಕಟ್ಟಿಗೆದಿ ಅದು ಕಟ್ಟಿಗೆದಿತ್ತು ಸ್ವಲ್ಪ ನಾವು ಶೀಟ್ ಗೀಟ್ ಹಾಕಿಸಿ ಕಬ್ಣ ಮಾಡಿದ್ವಿ ಕಬ್ಣ ಮಾಡಿದ್ವಿ ಬಟ್ ಎತ್ತು ಇದೆಯಾ ಎತ್ತಿಲ್ಲ ಇವಾಗ 2 ವರ್ಷದಿಂದ ಇಲ್ಲ ಮೊದಲೆಲ್ಲ ಇಲ್ಲ ಈಗೆಲ್ಲ ಇಲ್ಲ ಸರ್ ಎತ್ತುಗಳು ಹೇಳಿದ್ನಲ್ಲ ಎತ್ತುಗಳ ಕಾಲ ಹೋಯ್ತು ಇಲ್ಲಿದ ನೋಡ್ರಿ ಇವೆ ಹೆಂಗ್ ಕೃಷಿ ಮಾಡ್ತಾರೆ ಅದೇ ಸರ್ ಪ್ರಾಬ್ಲಮ್ ಅದು ಸಗಣಿಲೆ ಬದುಕುರ ಅಂದ್ರೆ ಗಿಡ ಮರಕ್ಕೆಲ್ಲ ಹೌದು ಈಗ ಇಲ್ಲ ಅಲ್ಲ ಸರ್ ಜನರೇಷನ್ ಈಗ ನೀವ್ ಏನಾಯ್ತು ಅಂದ್ರೆ ಎತ್ತುಗಳು ಯಾಕೆ ಹೋಯ್ತು ಹೇಳಿ ನೋಡೋಣ ಯಾಕೆ ಸಾಕೋರಿಲ್ಲ ಅದಲ್ಲ ಎತ್ತುಗಳಿಂದ ಕೆಲಸ ಆಗ್ತಿಲ್ಲ ಯಾಕೆ ಆಗ್ತಿಲ್ಲ ಹೇಳ್ರಿ ಅವು ಉಳ್ಬೇಕು ಉಳ್ಳಕ್ ಆಗಲ್ಲ ಎತ್ತ ಇಲ್ಲಿ ಅವಾಗಂದ್ರೆ ನೀವು ಫರ್ಟಿಲೈಸರ್ ಯೂಸ್ ಮಾಡ್ತಿರ್ಲಿಲ್ಲ ಇವಾಗೆಲ್ಲ ಫರ್ಟಿಲೈಸರ್ ಯೂಸ್ ಮಾಡಿ ನೆಲ ಹಾರ್ಡ್ ಆಗಿದೆ ಎತ್ತುಗಳ ಕೈಲಿ ಉಳ್ಳು ಅಷ್ಟು ಉಳಿದ್ರೆ ಚೆನ್ನಾಗಿರೋ ಬೆಳೆ ಬರಲ್ಲ ಈ ಟ್ರ್ಯಾಕ್ಟರ್ ಆದ್ರೆ ಜಾಸ್ತಿ ಒಳಗೆ ಆಗ್ತಿಲ್ಲ ಅವಕ್ಕ ಅಷ್ಟು ಗಟ್ಟಿ ಭೂಮಿ ಎಳೆಯುವಷ್ಟು ಫುಡ್ ಸಿಕ್ತಿಲ್ಲ ಅದು ಕಲಬೆರಕೆ ಅದು ಕಲಬೆರಕೆ ಅದು ಕಲಬೆರಕೆ ಕಣದ ಗದ್ದೆಕ್ಕೆ ಅಷ್ಟು ದೂರ ಎಲ್ಲಿ ಇದನಾ ಗೊತ್ತಾಯ್ತದೆ ಸರ್ ಲಾಜಿಕ್ ಯಾಕಂತ ಎತ್ತುಗಳು ಯಾಕೆ ಇಲ್ಲ ಅಂತ ಅಂದ್ರೆ ಅವ್ಕೆ ಸಿಗ್ತಾ ಇರೋ ಫುಡ್ ಕಲಬೆರಕೆ ಕಲಬೆರಕೆ ಅವು ಗಟ್ಟಿ ಇಲ್ಲ ಗಟ್ಟಿ ಇಲ್ಲ ನಾವು ನೆಲ ಹಾರ್ಡ್ ಮಾಡಿದೀವಿ ಅಂದ್ರೆ ಅವುಗಳ ತಾಕತ್ ಕಮ್ಮಿ ಆಗಿದೆ ನೆಲ ಗಟ್ಟಿ ಆಗಿದೆ ಅವುಗಳ ತಾಕತ್ತು ಕಡಿಮೆ ಆಗಿದೆ ನೆಲನೂ ಗಟ್ಟಿ ಆಗಿದೆ ಬಟ್ ಎಲ್ಲವೂ ಹಂಗೆ ಇರ್ತಾವ ಅಂತ ಹೇಳಕ್ಕಾಗಲ್ಲ ಕೆಲವೊಂದು ಎತ್ತುಗಳು ಗಟ್ಟಿ ಮುಟ್ಟಾಗಿರ್ತವೆ ಬಟ್ ನೆಲ ಉಳ್ಳಕ್ ಆಗಲ್ಲ ಅಷ್ಟು ಹಾರ್ಡ್ ಆಗಿರುತ್ತೆ ನೆಲ ಅದಕ್ಕೆ ಮಷಿನ್ ಬಂತು ನೆಲ ಮಷಿನ್ ಬಂತು ಅವು ಓದು ಮತ್ತೆ ಇವು ಮರಿ ಹಾಕ್ತಿರ್ತಾವಲ್ಲ ಯಾರು ತಗೋತಾರೆ ಮೊದಲು ರೈತರ ಹತ್ರ ತಾವು ಸಾಕೋರಲ್ಲ ಈಗ ಎಲ್ಲಿಗೆ ಹೋಗ್ಬೇಕು ಅವು ಸರ್ ಈಗ ಮೇಲೆಲ್ಲ ನೀವು ಕಡಿಯೋಕೆ ಹೋಗೋದು ಕಟ್ ಮಾಡೋಕ್ಕೆ ಹೋಗೋದು ಎಲ್ಲ ಗಂಡು ಗಂಡು ಈಗ ನೀವು ಈಗ ನಮ್ದು ನಮ್ಮ ಇದ್ರದ್ದಿತ್ತು ಹಳ್ಳಿ ಕಾರು ಹಳ್ಳಿ ಕಾರ ಹಳ್ಳಿ ಕಾರ್ ಎಷ್ಟು ಜನ ಸಾಕಿದ್ದಾರೆ ಕಮ್ಮಿ ಜನ ಕಮ್ಮಿ ನಿಮ್ ಬೆಂಗಳೂರು ಕಡೆ ಅಷ್ಟೇ ಸ್ವಲ್ಪ ಕಾಣಿಸ್ತೈತೆ ಹೌದು ಮೈಸೂರು ಬೆಂಗಳೂರು ಕಡೆ ಬೇರೆ ಕಡೆ ಎಲ್ಲಿ ಸಿಗುತ್ತೆ ಎಲ್ಲೂ ಸಿಗಲ್ಲ ಅದು ಶೋಕಿ ಕಟ್ಕೊಂಡ್ರೆ ಅಷ್ಟೇ ಕೆಲ್ಸಕ್ಕಲ್ಲ ಎಷ್ಟೋ ಜನ ಪ್ರೆಸ್ಟೀಜ್ ಕಟ್ಕೊಂಡಿದ್ದಾರೆ ಪ್ರೆಸ್ಟೀಜ್ ಕಟ್ಕೊಂಡಿದ್ದಾರೆ ಬಟ್ ಹಂಗಾದ್ರೂ ಅಲ್ಲಿಗಾದ್ರೂ ಉಳ್ಕೊಂಡಿದೆ ಅಲ್ಲ ಅದು ಈ ಕಾಮನ್ ರೈತರಿಗೆ ಪ್ರೆಸ್ಟೀಜ್ ಕಟ್ಕೊಳ್ಳೋ ತಾಕತ್ತಿರಲ್ಲ ತಾಕತ್ತಿರಲ್ಲ ಓಕೆ ಈಗ ನಾನು ಈಗ 3 ವರ್ಷದಿಂದ ತರ್ಬೇಕು ಅನ್ಕೊಂಡು ಸರ್ ಇರ್ತಾವ ನಮ್ಮ ಮನೆಗೆ ಯಾವಲ್ಲೂ ಸರ್ ಕೀ ಕೊಟ್ಬಿಡ್ತೀರಾ ಕಾರ್ ತಗೊಂಡ್ಬಿಡ್ತೀನಿ ನಿಮ್ದು ನನ್ನ ಕೀನೇ ಇಲ್ಲ ಸರ್ ಕೀನೇ ಇಲ್ಲ ಹಂಗೆ ತೆಗೆದು ಬಿಡ್ತೀವಿ
ಕೀ ಇಲ್ಲ ಸರ್. ಸರ್ ಗಾಡಿ ತಗೊಂಬಂದ್ಬಿಡು ಬೈಕ್ ಕಾರ್ ಕೀ ಇಲ್ಲ. ಹಾಂ ಇಲ್ಲಿಗೆ ತಂಬ. ಅದೇನಕ್ಕೆ ಸರ್? ಏನು ಸರ್? ಕೋಗ್ಲೇನ ಅದು? ಕೋಗ್ಲೆ ಸರ್, ಅದು ಕೋಗಿಲೆ. ಆಮೇಲೆ ಇನ್ನೂ ಹಳ್ಳಿ ಜನಕ್ಕೆ ಅಷ್ಟು ಬುದ್ಧಿ ಬಂದಿಲ್ಲ ಸರ್ ಕ್ಲೀನಿಂಗ್ ವಿಚಾರದಾಗೆ. ನೋಡ್ರಿ ನೀವು ಇಲ್ಲಿ ರೋಡ್ ರೋಡಲ್ಲೆಲ್ಲ ಇನ್ನು ಬೈಕ್ ಇಲ್ದಲ್ಲ ಅಡ್ಡಾಡೋಕ್ಕಾಗಲ್ಲ. ಬೈಕ್ ಇಲ್ಲದೆ ಕರೆಕ್ಟು ಅಲ್ಲ. ಇದೇನೋ ಸ್ವಚ್ಛ ಭಾರತ ಹಳ್ಳಿ ಟಾಯ್ಲೆಟ್ಸ್ ಮನೆ ಮನೆಗೆ ಸರ್. ಸರಿ ಸ್ವಚ್ಛ ಭಾರತ್ ಅಂತಿರಲ್ಲ ನೀವು, ಈ ಹಳ್ಳಿಲಿ ಏನೋ ಸೈಟ್ ಮಾಡಿ ಮನೆ ಕಟ್ಟಿರ್ತಾರ ಸರ್ ನೀವು? ಗೌರ್ಮೆಂಟ್ ಈಗ ಹಳ್ಳಿಗಳೇ ಸ್ವಚ್ಛ ಭಾರತ್ ಅಂತ ಮಾಡಿದ್ರಲ್ಲ, ಈ ಸೈಟ್ ಮಾಡಿ ಮನೆ ಕಟ್ಟಿರ್ತಾರ? ಇಲ್ಲ, ಗ್ರಾಮ ಠಾಣ ಅಲ್ಲಿ ಎಲ್ಲಿಂದ ನೀವು ಎಲ್ಲಿ ಬಾತ್ರೂಮ್ ಕಟ್ಕೊಳಕ್ಕೆ ಜಾಗನೇ ಇರಲ್ಲ. ಟಾಯ್ಲೆಟ್ ಮಾಡ್ಕೋಬಹುದು ಮಾಡ್ಕೋಬಹುದು, ಅವ್ರಿಗೆ ಹೋಗಲ್ಲ ಅಲ್ಲಿ. ಅಷ್ಟು ಚಿಕ್ಕ ಮನೆನೇ ಚಿಕ್ಕದಿರ್ತತೆ ಈ ಸಂಧಿ ಸಂಧಿ ಮನೆಗಳು. ನೀವು ಬೇಕಾದ್ರೆ ನಮ್ಮ ಊರು ತೋರಿಸ್ತೀನಿ ಸರ್. ಈಗ ನಮ್ಮ ಊರಲ್ಲಿ ತೋರಿಸ್ತೀನಿ ನಿಮಗೆ, ನೀವು ನಡ್ಕೊಂಡು ಇಷ್ಟು ಎಷ್ಟು 1200 ಮನೆ ಇರೋದು, ಕಮ್ಮಿ ಅಂದ್ರೆ 500 ಮನೆ ಇದಾವೆ ಅಲ್ಲಿ. ಇಷ್ಟೆಷ್ಟು ಜಾಗ ಯಾರಿಗೂ ಇದಿಲ್ಲ, ಸ್ಪೇಸ್ ಇಲ್ಲ, ಸ್ಪೇಸ್ ಇಲ್ಲ. ಅವ್ನು ಟಾಯ್ಲೆಟ್ ರೂಮ್ ಇಲ್ಲಿಂದ ಆಶ್ರಯ ಸೈಟು ಮಾಡಿ ಅಥವಾ ಆ ಥರ ಮನೆ ಕೊಟ್ಟು ಸೈಟ್ ಕೊಡೋದು ಆ ಥರ ಏನು ಸರ್ ಮಾಡಿದ್ದಾರೆ? ಮಾಡಿ ಎಷ್ಟು ಜನ ಹೊರಗೆ ಹೋಗ್ತಾರೆ? ಇಲ್ಲ ನಮ್ಮ ಅಜ್ಜ ಅಜ್ಜ ಮನೆ ಹುಟ್ಟಿದ ಮನೆ ನಾವು ಹೋಗಲ್ಲ ಅಂತ. ಚಿಕ್ಕದ ಚಿಕ್ಕ ಮನೆ ಇರೋರು ಡಿವೈಡ್ ಆದಾಗ ಅವ್ರು ಹೊರಗೆ ಒಬ್ಬ ಹೊರಗಡೆ ಹೋಗ್ಲೇಬೇಕು ಸರ್. ಅಷ್ಟರಲ್ಲೇ 3 ಡೋರ್ ಮಾಡ್ಕೊಂತಾರೆ. ಈಗ ನಮ್ಮಲ್ಲಿ ಟಾಯ್ಲೆಟ್ ಸ್ವಚ್ಛ ಭಾರತದಲ್ಲಿ ಟಾಯ್ಲೆಟ್ ಸರ್ ಇಲ್ಲಿದೆ ನೋಡಿ. ಇದು ಹೆಂಗಾಗಿದೆ? ಇದು ಯಾರು ಯೂಸ್ ಮಾಡಲ್ಲ, ಬಿದ್ದೋಗಿದೆ. ಇಲ್ಲಿದೆ, ಇನ್ನು ಕಾಣಿಸ್ತಾನೆ ಇಲ್ಲ ನೋಡಿ. ಎಲ್ಲಿದೆ ಸರ್? ಮುಣುಗೋಗಿದೆ ಅಲ್ಲ ಸರ್, ಜಾಲಿ ಗಿಡ ಎಲ್ಲ ಬೆಳೆದು. ಅಯ್ಯೋ, ಬಟ್ ಮಾಡ್ಕೊಂಡಿದ್ದಾರೆ ಕೆಲವರು. ಬಟ್ ಎಲ್ಲ ಅಲ್ಲಿ ಇಡೀ ನಮ್ಮ ಕರ್ನಾಟಕದ ಟೋಟಲ್ ಮಾಡ್ಕೊಂಡಾರ ಬಿಡಿ, ಇಡೀ ಇಂಡಿಯಾದಾನೆ ಮಾಡ್ಕೊಂಡೈತೆ. ಬಟ್ ಅದನ್ನ ಯೂಸ್ ಮಾಡ್ತಾ ಇಲ್ಲ, ಯೂಸ್ ಮಾಡ್ತಾರೆ. ಮಾಡ್ಕೊಂಡಿದ್ದಾರೆ, ಯಾರು ಬೈಲ್ ಹೋಗಲ್ಲ ಈಗ. ಎಲ್ಲಿ ನಿಮ್ ಕಡೆ ಡೆವಲಪ್ ಅಂದ್ರೆ ಬುದ್ಧಿವಂತಿಕೆ ಆಗೈತೆ ಸರ್, ಇಲ್ಲಿ ಬುದ್ಧಿವಂತಿಕೆ ಕಡಿಮೆ ಇಲ್ಲಿ. ಅದು ಇನ್ನು ಸ್ವಲ್ಪ ದಿನ ಹೋದ್ರೆ ಸರಿ ಆಗ್ತಾರೆ. ಈಗ ನಿಮ್ಮ ಮಕ್ಕಳು ವಯಸ್ಸು ನಿಮಗೆ ಬಂದಾಗ ಅವರ ಸ್ಟ್ಯಾಂಡರ್ಡ್ ಆಗ್ತಾರೆ. ಆ ಜನರೇಷನ್ ಹೋಗ್ಬೇಕು ಸರ್. ಒಂದು ಜನರೇಷನ್ ಈಗಿನ ಜನರೇಷನ್ ಎಂಡ್ ಈಗ 50 to 60 ಇಯರ್ಸ್ ಜನರೇಷನ್ ಐತಲ್ಲ ಸರ್, ಅವ್ರು ಮಾತ್ರ ಆ ಥರ ಮಾಡೋದು ಸರ್. ಅದು ನಿಮ್ಮದೇ ತೋಟ ಕರೆಕ್ಟ್? ಅದು ನಮ್ಮ ದೊಡ್ಡಪ್ಪ ಅವ್ರದ್ದು ಸರ್. ಅದು ಇವಾಗ ನಮ್ಮ ಬ್ರದರ್ ಬಂದ್ರಲ್ಲ, ಅವ್ರು ಅಲ್ಲಿದೆ ನೋಡಿ, ಸಿ ಸಿ ಕ್ಯಾಮ್ರಾ ಹಾಕಿದ್ದಾರೆ. ಹೌದು, ಅವ್ರು ಹೊಸ ಮಾಡಿದ್ದಾರೆ. ಹಾಂ, ಶ್ರೀನಿವಾಸ್ ಅವ್ರು ಹೊಸ ಮಾಡಿದ್ದಾರೆ. ಸೊ ಅವರು ಅದನ್ನು ಒಂದು ನೀಟಾಗಿ ಮುಚ್ಚಿದ್ದಾರೆ. ನೀಟಾಗಿ ಮುಚ್ಚಿದ್ದಾರೆ, ಚಿಕ್ಕ ಗಿಡನೇ ನೀಟಾಗಿ ಮುಚ್ಚಿದ್ದಾರೆ. ಓಕೆ, ನೀವು ವಾಟರ್ ಸೋರ್ಸ್ ಸರ್ ಇಲ್ಲಿಂದಾನೆ ನಮ್ಮದು ಸ್ಟಾರ್ಟು. ಟೋಟಲ್ ಇಲ್ಲಿಂದಾನೇ 2.5 ಎಕರೆ ಜಮೀನಿದು. ಇಲ್ಲಿಂದಾನೇ ನಮ್ಗೆ ಇಡೀ 65 ಎಕರೆಗೆ ನೀರು ಹೋಗೋದು ಇಲ್ಲಿಂದಾನೆ. ಎಲ್ಲಿ? ಯಾವುದು? ಅದ ಕೆರೆನಾ? ಇಲ್ಲಿಂದ ಇಲ್ಲ, ಇದೌದು ಕೆರೆ ಸರ್. ಇದು ಬೋರ್ವೆಲ್ ಇದೆ ಅಲ್ಲ, ಇಲ್ಲಿ ಬೋರ್ವೆಲ್ ಇದೆ. ಈ ಥರದ 5 ಬೋರ್ ಇದ್ದಾವೆ. 5 ಬೋರು ನೀರು ಎಷ್ಟೇ ಮಳೆಗಾಲ ಕಡಿಮೆ ಆದ್ರೂ ನೀರು ಚೆನ್ನಾಗಿ ಹೊಡಿತು. ಹೊರಗಡೆ ಪ್ರೈವೇಟ್ ಜಾಗದಲ್ಲಿ ಹಾಕೊಂಡಿದ್ದಾರೆ, ಇಲ್ಲಿ ಅಲೋ ಮಾಡ್ತಾರ? ಎಲ್ಲಿ ಸರ್? ಇಲ್ಲಿ ಈ ಜಾಗ ಯಾರ್ದು? ಇದು ಇದು ನಮ್ದೇ ಸರ್. ಇದು ಪಕ್ಕ, ಇದು ಪಕ್ಕ ಹಕ್ಕು. ಇದು ಕೆರೆ ಅಲ್ವಾ? ಇದು ಕೆರೆ? ಕೆರೆ ಅಲ್ಲ ಸರ್, ಇದು ಜಮೀನ್. ಹಿಂಗಿತ್ತು, ನಾನ್ ಬಂದ್ಮೇಲೆ ಮಾಡಿರೋದು ಇದನ್ನ. ಜಮೀನಲ್ಲಿ ಕೆರೆ? ನಮ್ ಜಮೀನಲ್ಲಿ ನಾವು ಮಾಡ್ಕೊಂಡಿರೋದು. ಇವರು ಸ್ಟಡಿ ಮಾಡೋದು ಬಿಟ್ಬಿಟ್ಟು ಬಂದ್ಮೇಲೆ ಅದು ಇವರು ತಲೆ ಉಪಯೋಗಿಸ್ಬಿಟ್ಟು ಈ ತರ ಯೂಸಿಗೋಸ್ಕರ ಮಾಡ್ಕೊಂಡಿರೋದು. ಇದರಲ್ಲಿರೋ ನೀರನ್ನು ಏನು ಯೂಸ್ ಮಾಡಲ್ಲ ಸರ್. ತಡಿ ಸುಮ್ಮನೆ, ಇದರಲ್ಲಿರೋ ನೀರನ್ನು ಏನು ಯೂಸ್ ಮಾಡಲ್ಲ. ಬಟ್ ವಾಟರ್ ರಿಸೋರ್ಸ್ ಅಂದರೆ ನೀರು ಅಂತರ್ಜಲ ಹಿಂಗುತ್ತೆ, ಹಿಂಗಬೇಕು. ಇದು ಗಲೀಜು ನೀರು, ಇದನ್ನು ಯೂಸ್ ಮಾಡಿದರೆ ಭೂಮಿನೂ ಹಾಳಾಗುತ್ತೆ, ನಮ್ಮ ಹೆಲ್ತ್ ಹಾಳಾಗುತ್ತೆ. ಇದನ್ನು ಹಂಗೆ ನ್ಯಾಚುರಲ್ ಆಗಿ ಹಿಂಗಾಕಿ ಬಿಡಬೇಕು. ಭೂಮಿ ಅಂತರ್ಜಲ ಹಿಂಗಿಸ್ತೀರಿ, ಹಿಂಗಿಸಿದ್ರೆ ಫಿಲ್ಟರ್ ಆಗುತ್ತೆ? ಫಿಲ್ಟರ್ ಆಗುತ್ತೆ. ಸುತ್ತಮುತ್ತ ನನಗಿನ ಜಾಸ್ತಿ ನಮ್ಮ ಸುತ್ತಮುತ್ತ ತುಂಬ ನೀರು ಹೆಲ್ಪ್ ಆಗೈತೆ. ಸೊ ನೀವು ಜಾಗ ಬಿಟ್ಕೊಂಡು ಕೆರೆ ಮಾಡೋದಕ್ಕೆ ಎಲ್ರಿಗೂ ಎಲ್ಲರಿಗೂ, ನಿಮ್ಮೊಬ್ರಿಗೆ ಮಾತ್ರ ಅಲ್ಲ. ನನಗೆ 90% ನನಗೆ 70% ಆದ್ರೆ ಅವ್ರಿಗೆ 90% ವರ್ಕ್ ಆಗುತ್ತೆ. ಬಟ್ ಹಂಗ ಅನ್ಕೊಂಡ್ಬಿಟ್ಟು ರೈತರು ಯಾಕೆ ಇದನ್ನ ಮಾಡ್ತಲ್ಲ, ಅದೇ ರೀಸನ್ಗೆ ಮಾಡ್ದವನಿಗೆ ಕಡಿಮೆ, ಪಕ್ಕದಾಗಿರೋರಿಗೆ ಜಾಸ್ತಿ. ಅಲ್ಲ ಸರ್, ಬಟ್ ಎಲ್ರು ಮಾಡಿರ್ಬೋದು, ಎಲ್ರಿಗೂ ಅನ್ಕೊಂಡು ಎಲ್ಲರೂ ಮಾಡಲ್ಲ, ಮನ್ಸು ಬರ್ಬೇಕು. ಮಾಡಲ್ಲ, ಯಾರು ಮಾಡಲ್ಲ. ನನ್ನ ಇನ್ನೊಬ್ರಿಗೆ ಉಪಯೋಗ ಅಂತ. ಇದು ಒಂದು 40 ಫೀಟ್ ಡೆಪ್ತ್ ಇದೆ ಸರ್. ಇದು ಅಯ್ಯೋ, ಫುಲ್ ಕಲ್ಲು ಬ್ಲಾಸ್ಟ್ ಮಾಡಿ ಮಾಡಿ ತೆಗೆದು ತೆಗೆದು ಮಾಡಿರೋದು. ಎಷ್ಟೇ ನೀರು ಬರಲಿ ಹಿಂಗೆ ಒಳಗಡೆ ಹೋಗುತ್ತೆ. ಇದು ಹೋಗುತ್ತೆ, ಇವಲ್ಲಿ ನೀರು ಹರಿತಾ ಇದೆ, ಮಳೆ ನೀರು ತೋರಿಸ್ತಾ. ಸೌಂಡ್ ಕೇಳಿಸ್ತಾ ಇದೆ, ಸೌಂಡ್ ಕೇಳಿಸ್ತಾ ಇದೆ. ಎಷ್ಟು ಅಂದ್ರೆ ನೀವು ಒಂದು 2.5 ಎಕರೆ ಜಾಗ? 2.5 ಎಕರೆ ನೀರಿಗೋಸ್ಕರನೇ. 2.5 ಎಕರೆ? 2.5 ಎಕರೆ ಜೀವನ ಮಾಡ್ಬಿಡ್ತಾರೆ. ನೀವು ನೀರಿಗೋಸ್ಕರನೇ? ಓಕೆ, ಇಲ್ಲ ಇದಿಲ್ಲ ಅಂದ್ರೆ ಇಷ್ಟೊಂದು ಆಗ್ತಿರ್ಲಿಲ್ಲ. ಎಸ್, ನೀರೇ ಬೇಕಲ್ಲ ಮೈನ್. ಅದಕ್ಕೆ ಬೋರ್ ಹಾಕೊಂಡಿದ್ದೀರಿ? ಅಲ್ಲಿ ಸುತ್ತ ಬೋರ್ ಇದಾವೆ, ಅಲ್ಲೊಂದಿದೆ, ಅಲ್ಲೊಂದಿದೆ, ಕರೆಂಟಿ ಕಂಬ ಅಲ್ಲೊಂದಿದೆ, ಅಲ್ಲಿ ಅಲ್ಲಿ ಎರಡಿದಾವೆ, ಅಲ್ಲಿ
ತೆಂಗಿನ ಮರದ ಲೈನ್ ಅಲ್ಲಿ ಎರಡು ಇದಾವೆ, ಇಲ್ಲೊಂದು ಆ ತೊಟ್ಟಿ ಇನ್ನೊಂದಿದೆ ಅಲ್ಲಿ, ಅಲ್ಲೊಂದಿದೆ ಅಲ್ಲಿ ಸಿಮೆಂಟ್ ಇಂದದು. ಓಕೆ, ಬೋರ್ವೆಲ್ ನೀರನ್ನ ಸ್ಟೋರ್ ಮಾಡ್ತೀವಿ, 15 ಲಕ್ಷ ಲೀಟರ್ ಸ್ಟೋರ್ ಆಗುತ್ತೆ. 15 ಲಕ್ಷ ಲೀಟರ್ 5 ಬೋರ್ ಒಟ್ಟಿಗೆ ಹಾಕಿದ್ರೆ ಬರುತ್ತಾ ನೀರು? ಹಾಂ ಬರುತ್ತೆ, ನಾನು ಇದನ್ನ ಮಾಡ್ತಾ ಇದ್ದೀನಲ್ಲ ಅಲ್ಲಿ. ಸೊ ನಿಮ್ಮ ನೀರನ್ನ ನೀವು ವಾಪಸ್ ಬಳಸ್ತಾ ಇದ್ದೀನಲ್ಲ? ಎಂಥ ಐಡಿಯಾ ಸರ್, ಸೂಪರ್ ಸರ್. ಒಟ್ಟು ಊರ್ ನೀರು ವೇಸ್ಟೇಜ್ ನೀರು ಇಲ್ಲಿಗೆ ಬರುತ್ತೆ, ಊರಿಂದ ಡೈರೆಕ್ಟ್ ಆಗಿ ಇಲ್ಲಿಗೆ ಬರೋದು. ಇದಿಷ್ಟು ಒಬ್ಬರದೇ ನಮ್ಮ ಮಾಮವ್ರ ಜಮೀನು, ಅವರು ಅಷ್ಟಕ್ಕಷ್ಟೇ ಯೂಸ್ ಮಾಡ್ತಾರೆ. ಈ ಗಲಿ ನೀರು ಹೊಲ ಕಟ್ಟಿದ್ರೆ ಏನು ಬರಲ್ಲ ಸರ್. ಚರಂಡಿ ನೀರು ನಿಮ್ ಬೆಂಗಳೂರಲ್ಲಿ ಅದೆಂತ ಮೋರಿ ಅಂತಿರೋದ ನೀವು? ದೊಡ್ಡ ಮೋರಿ, ದೊಡ್ಡ ಮೋರಿ ರಾಜಕಾಲವೆ. ಆ ನೀರನ್ನು ಯೂಸ್ ಮಾಡಿರೋ ಬರಲ್ಲ, ಅದನ್ನ ರೀಸೈಕಲ್ ಮಾಡ್ಬೇಕು ಮತ್ತೆ, ಅವಾಗ ಯೂಸ್ ಮಾಡ್ಬೋದು ಅಗ್ರಿಕಲ್ಚರ್ಗೆ. ಇಲ್ಲ ನೀವು ಹೇಳ್ದಂಗೆ ಅದನ್ನ ಅಂತರ್ಜಲ ತರ ಹಿಂಗಿಸಬೇಕು, ಬೋರ್ಗಳಿಂದ ಎತ್ತಿ. ಏನು ಮಾಡ್ತಿದ್ದೀರಿ ನೀವೆಲ್ಲ, ದೊಡ್ಡ ದೊಡ್ಡ ಕೆರೆಗಳಿಗೆ ನದಿಗಳಿಗೆ ಬಿಡ್ತಾ ಇದ್ದೀವಿ, ಅದೇ ತಪ್ಪು. ಇದೇನು ಸರ್ ಗೊಬ್ಬರ? ಇದು ಸಗಣಿ ಗೊಬ್ಬರ ಸರ್, ಅಲ್ಲಿಂದ ಡಂಪ್ ಮಾಡಿರೋದು. ಹಾಂ, 2 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸತಿ ಇಲ್ಲಿ ಡಂಪ್ ಮಾಡ್ತೀವಿ, ಇಲ್ಲಿ ಇಲ್ಲಿ ಸ್ಟಾಕ್ ಮಾಡ್ತೀವಿ ಸರ್. ಇಲ್ಲಿ ನೋಡಿ ಅನ್ಸದೇ ಇಲ್ಲ ನಿಮಗೆ, ಮಣ್ಣು ತರ ಕಾಣಿಸ್ತೈತೆ ಪಕ್ಕ ಮಣ್ಣಾದಂಗೆ ಆಗ್ಬಿಟ್ಟು. ಹ್ಞೂ, ಅಲ್ಲಿ ತುಂಬೋದು ಇಲ್ಲಿ ತಂದು ಹಾಕೋದು, ಅಲ್ಲಿ ತುಂಬೋದು ಇಲ್ಲಿ ತಂದು ಹಾಕೋದು. ಇದಕ್ಕೆ ನಾವು ಮಣ್ಣೆ ಆಗಿದೆ ವ್ಯಾಮು ಅಂದರೆ ನೀವು ಸೂಡಮನಸ್ಸು ಬ್ಯಾಸಲಸ್ಸು ಅದೆಲ್ಲ ಗ್ರೋ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂತೀವಿ. ಈ ತೋಟಗಾರಿಕೆ ಇಲಾಖೆಲೆಲ್ಲ ಸಿಗುತ್ತೆ ಸರ್, ಅದು ಪ್ಯೂರ್ ಆರ್ಗ್ಯಾನಿಕ್, ಅದನ್ನ ಯೂಸ್ ಮಾಡ್ತೀವಿ. ಸ್ವಲ್ಪ ಮುರಿತಾ ಅಲ್ಲಿ ನಾರಪ್ಪಣ್ಣ ಇದಕ್ಕೆ ಹೋಗ್ಕೊಂಡು ನೋಡಿ, ಆಕಳು ಅಮ್ಮ ಬಂದದಂತ ಆಕಳದ ಹತ್ರ ಹೋಗಿ. ಇವಾಗ ಬಂದು ವ್ಯಾಕ್ಸಿನ್ ಆಗ್ತಾ ಇದ್ದು ಗೌರ್ಮೆಂಟ್ ಹಸುಗಳು ಸತ್ತು ಹೋದ್ಮೇಲೆ. ಇವತ್ತು ಟಿ ವಿಲಿ ತೋರಿಸಿಲ್ಲ, ಲಕ್ಷಗಟ್ಟಲೆ ಸತ್ತವೆ. ಲೇ ಒಂದು ಹಿಂದಿರಲಿ, ಅವ್ರು ವಿಡಿಯೋ ಮಾಡ್ಕೊಳಕ್ಕೆ ಅಡ್ಡ ಬೋಡ್. ಆ ಲಿಂಪಿ ಫಾಕ್ಸ್ ಡಿಸೀಸ್ ಸರ್. ಸರ್ ಎಷ್ಟೋ ಲಕ್ಷ ಸತ್ತೋಗಿದ್ರು, ಲಕ್ಷ ಸತ್ತೋಗಿದ್ರು. ಈಗ ಬಂದು ಇಂಜೆಕ್ಷನ್ ಹಾಕೋದು ಇವಾಗ ಆಗ್ತದೆ. ನೀವು ಟಿ ವಿಲಿ ತೋರಿಸ್ತಿದ್ದೀರಾ? ಟಿ ವಿಲಿ ಯಾರು ತೋರಿಸ್ತಾ ಇಲ್ಲ ಅದನ್ನು ತೋರಿಸಿಲ್ಲ. ಹ್ಞೂ, ಏನು ತೋರಿಸ್ತಾರೆ? ಏನು ತೋರಿಸ್ತಾರೆ? ಅದೇ ಬೇರೆ ರಾಜಕೀಯದ್ದು ಕತೆ ತೋರಿಸ್ತಾರೆ. ಈ ಹಸುಗಳದ್ದು ಎಲ್ಲಿ ತೋರಿಸ್ತಾರೆ? ಇಲ್ಲ ತೋರಿಸಲ್ಲ, ಕಾರಣ ಒಂದಿದೆ ಅದಕ್ಕೆ, ಕಟಿಂಗ್ ನೋಡಿ ತಗೊಳ್ಳಲ್ಲ ಅಂತ. ಸರ್ ತಗೊಳ್ಳೋದಲ್ಲ, ಎಲ್ಲಿ ಕೊಡ್ತಾರೆ ಸರ್ ಕಟಿಂಗ್? ತಿನ್ನೋದಿಲ್ಲ ಸರ್. ಯಾವ ಚಾನಲ್ ತೋರಿಸ್ತದೆ ಬೆಸ್ಟ್ ಅಂದ್ರೆ ಡಿ ಡಿ ನ್ಯಾಷನಲ್. 2 ನಿಮಿಷ ರೈತ ರೇಟ್ ಹೇಳಿ ಹೋಗ್ಬಿಡ್ತಾರೆ ಅಷ್ಟೇ. ರೇಟ್ ಹೇಳಿ ಹೋಗ್ತಾರೆ, ಅದು ಕೃಷಿ, ಅದು ಕರೆಕ್ಟ್ ಆಗಿ ಹೇಳ್ತಾರೆ ಸರ್. ಅದೇನು ನಿಜ ಏನು? ಅದು ನಿಜ ಹೇಳ್ತಾರೆ. ಇವರು ಕೃಷಿ ನೀವು ಹೇಳ್ತೀರಾ ತರಕಾರಿ ಅಷ್ಟು ರೇಟ್ ಆಯ್ತು ಇಷ್ಟು ರೇಟ್ ಆಯ್ತು ಅಂತ. ಒಬ್ಬ ರೈತನಿಗೆ ನಾನು ಈರುಳ್ಳಿ ಬೆಳೆದ್ ಬಿಟ್ಟು ಯಾಕೆ ಬಿಟ್ಟಿದ್ದೀನಿ ಹೇಳ್ರಿ, ಯಾಕೆ ಬಿಟ್ಟಿದ್ದೀನಿ ಹೇಳ್ರಿ? ಒಂದು 3 ವರ್ಷಕ್ಕೆ ಒಂದು ಸತಿ ಈರುಳ್ಳಿ ರೇಟ್ ಸಿಗುತ್ತೆ. ಓ ಹೌದಾ? ರೇಟ್ ಹೋಗ್ಬಿಡುತ್ತೆ. ಹ್ಞೂ, ಅಯ್ಯೋ, 3 ವರ್ಷಕ್ಕೆ ಒಂದ್ಸಲ ಬರುತ್ತೆ ಅಷ್ಟೇ? 3 ವರ್ಷ 4 ವರ್ಷ ಅದಂತ 3 ವರ್ಷ ಲಾಸ್ ಆಗಿರುತ್ತೆ, 1 ವರ್ಷ ತಗೊಳ್ತಾನೆ. 4,000 ಆಯಿತು, 5,000, 50 ರೂಪಾಯಿ ಆಯಿತು, 100 ರೂಪಾಯಿ ಆಯಿತು ಈರುಳ್ಳಿ ರೇಟ್ ಅಂತ. ಅದೇ ಒಂದ್ಸಲ 100 ರೂಪಾಯಿ ರೇಟ್ ಆಗಿ ಲಾರಿ ಲಾರಿ ಲೂಟಿ ಮಾಡ್ತಾ ಇದ್ರಲ್ಲ. ಹಾಂ, ಬಾರ್ಲಿ. ಹ್ಞೂ, ರೇಟ್ ಇಲ್ಲ ಈ ಅಗ್ರಿಕಲ್ಚರಲ್ಲಿ, ಯಾವುದಕ್ಕೂ ರೇಟ್ ಇಲ್ಲ ನೋಡಿ. ಅದಕ್ಕೆ ಎಮ್ ಆರ್ ಪಿ ಇದುವರೆಗೂ ಯಾರು ಫಿಕ್ಸ್ ಮಾಡಿಲ್ಲ. ಮಾಡೋಕ್ಕಾಗಲ್ಲ, ನೀವು ಸಿಟಿಲಿರೋರು ಬಾಯ್ ಬಾಯ್ ಹೊಡ್ಕೊಳ್ತೀರಲ್ಲ. ರೇಟು ಒಂದಿನ ಒಂದು ತಿಂಗಳು ತೊಗೊಂಡು ತಿನ್ನೋಕ್ಕೆ. ಬಾಕಿ ಟೈಮಲ್ಲಿ ಈರುಳ್ಳಿ ಏನು ರೇಟ್ ಐತೆ? 10 ರೂಪಾಯಿ ಕೆ ಜಿನೂ ಇಲ್ಲ. ಈ ಟೈಮಲ್ಲಿ ಹೇಳಲ್ಲ ನೀವು ರೇಟ್ ಕಮ್ಮಿ ಐತೆ, ರೇಟ್ ಜಾಸ್ತಿ ಮಾಡ್ರಿ ಅಂತ ಹೇಳ್ತೀರ? ಹೇಳಲ್ಲ, ಜಾಸ್ತಿ ಇದ್ರೆ ಬಾಯ್ ಬಿಡ್ಕೋತೀವಿ. ಜಾಸ್ತಿ ಇದ್ರೆ ಬಾಯ್ ಬಿಡ್ಕೊಳ್ತೀರ? ಆ ಟಿ ವಿಲಿ ಒಂದು 4 ಜನ ಕೂರಿಸ್ಕೊಂಬಿಟ್ಟು ಅದೇ ಡಿಸ್ಕಷನ್, ಅದರ ರಾಜಕೀಯಕ್ಕೆ ಲಿಂಕ್ ಮಾಡಿಬಿಡ್ತೀರ ಅದನ್ನು. ಆ ನೀತಿ ಸರಿ ಇಲ್ಲ, ಆ ನೀತಿ ಪಾಲಿಸಿ ಸರಿ ಇಲ್ಲ, ಆ ಸರಿ, ಆ ಗೌರ್ಮೆಂಟ್ ಸರಿ ಇಲ್ಲ, ಈ ಗೌರ್ಮೆಂಟ್ ಸರಿ ಇಲ್ಲ. ಇವಾಗ ನೀವು ನೋಡಿದ್ರಲ್ಲ, ಇದು ಮೆಕ್ಕೆಜೋಳ ಈರುಳ್ಳಿ ಇದೆಲ್ಲ ಸಾಕಾಗಿ ಬಿಟ್ಟು ದಾಳಿಂಬೆ ಬೆಳಿತೀವಿ, ಬಟ್ ಅದರಲ್ಲಿ ಕಷ್ಟದಲ್ಲಿ ಬೆಳಿಬೇಕಾದ್ರೂ ಅದು ಸುಲಭ ಇಲ್ಲ, ಅದು ಸುಲಭ ಇಲ್ಲ, ಸುಲಭವಾಗಿ ಯಾವುದು ಸಿಗೋದು ಇಲ್ಲ. ರೈತನ ಬದುಕೆಂಗ್ ಬದುಕು ಹೆಂಗಂದ್ರೆ ಹಿಂಗೆ ಇಷ್ಟೇ ಬಿಡ್ತಾ ಇದಾರಲ್ಲ. ಯಾರು ಮಾಡ್ತಾ ಇದಾರೆ ಅಗ್ರಿಕಲ್ಚರ್? ಯಾರು ಮಾಡ್ತಾ ಇಲ್ಲ. ಈ ನಮ್ಮ ಜನ್ರೇಷನಲ್ಲಿ ಒಂದು ನನ್ನ ಜನ್ರೇಷನ್ನವ್ರು ಒಂದು 20% ಮಾಡ್ತಾ ಇದಾರೆ ಅಷ್ಟೇ. ಇನ್ನು 80% ಬಿಟ್ಬಿಟ್ಟಿರಲ್ಲ, ಎಲ್ಲ ಫಾರಿನ್ನಲ್ಲಿ ಇಲ್ಲಿ ಹೋಗಿದ್ದಾರೆ. ನಮ್ಮೂರಲ್ಲೇ ಇದ್ದಾರೆ, ಯಾರು ಮಾಡ್ತಾರೆ? ಯಾರು ಮಾಡ್ತಿಲ್ಲ ನಮ್ಮೂರಲ್ಲಿ. ನನ್ನೇ ನನ್ನ ಜನ್ರೇಷನವ್ರು ಕಡಿಮೆ, ತುಂಬ ಜನ ಐತಿ. ಇವಾಗ ನಮ್ಮ ಹೆಂಗೆ ನಮ್ಮ ಜನ್ರೇಷನ್ನೇ ಜಾಸ್ತಿ ಇರೋದು ಇಂಡಿಯಾದಲ್ಲಿ, ಬಟ್ ನಮ್ಮವರೇ ಕಡಿಮೆ ಮಾಡ್ತಾರೆ ಅಗ್ರಿಕಲ್ಚರ್. ಮುಂದೆ ಇನ್ನೂ ಕಮ್ಮಿ ಆಗುತ್ತೆ, ಇನ್ನೂ ಕಡಿಮೆ ಆಗುತ್ತೆ. ಕಂಪ್ನಿಗಳು ಬರ್ತದಲ್ಲ, ನೀವು ಬಿ ಎಸ್ ಸಿ ಎ ಜಿ ಇದೆಯಲ್ಲ, ಬಿ ಎಸ್ ಸಿ ಅಗ್ರಿಕಲ್ಚರ್ ಏನು ಗೌರ್ಮೆಂಟ್ ಈಗ ಫ್ರೀ ಓದಿಸ್ತಾ ಇದೆಯಲ್ಲ, ಅವರೇ ನೆಕ್ಸ್ಟ್ ಈಗ ಅಗ್ರಿಕಲ್ಚರ್ ಮಾಡೋಕ್ಕೆ ಬರೋದು. ರಿಲಯನ್ಸ್ ಅವರೆಲ್ಲ ತೊಗೊಳ್ತಾರೆ, ಕೆಲಸಕ್ಕೆ ತೊಗೊಳ್ತಾರೆ, ಜಾಬಿಗೆ ತೊಗೊಳ್ತಾರೆ. ಈ ಗೌರ್ಮೆಂಟ್ ಆಫೀಸರ್ ಸುಮ್ಮನೆ ಕುತ್ಕೊಂಡಿರ್ತಾರೆ ನೋಡ್ರಿ, ಇವಾಗ ಕುತ್ಕೊಂಡಿದ್ದಾರೆ, ಅವರಿಂದ ಏನು ವರ್ಕ್ ಇಲ್ಲ ಅಗ್ರಿಕಲ್ಚರ್ಗೆ. ಏನಿದೆ ವರ್ಕ್ ಅವರಿಂದ? ಕೃಷಿ ಇಲಾಖೆ ಏನಿದೆ ಅವ್ರ ಹತ್ರ? ನಾನು ಆಫೀಸ್ಗೆ ಹೋಗಲ್ಲ, ಅಸಿಸ್ಟೆಂಟ್ ಮಾಡೋದು. ಏನು ಮಾಡ್ತಾರೆ, ಎಲ್ಲಿ ಮಾಡ್ತಾರೆ ಅಸಿಸ್ಟೆಂಟ್?
ಏನಕ್ಕಿಲ್ಲ ಸರ್, ಸುಮ್ಮನೆ ಸಬ್ಸಿಡಿ ಬರ್ತಿತ್ತು, ಅದು ಸಬ್ಸಿಡಿ ನಿಂತೋಯ್ತು ಗೌರ್ಮೆಂಟ್ ಇಂದ, ಸುಮ್ಮನೆ ಟೇಬಲ್ ಕೂರ್ತಾರೆ ಎದ್ದು ಹೋಗ್ತಾರೆ ಅಷ್ಟೇ. ಸಂಬಳ ಗೌರ್ಮೆಂಟ್ ಕೊಡುತ್ತಲ್ಲ, ಗೌರ್ಮೆಂಟ್ ಅಂತ ಟ್ಯಾಕ್ಸ್ ಪೇಯರ್ಸ್. ಸರ್ ನನ್ ಕೇಳಿದ್ರೆ 0% ಕೃಷಿ ಇಲಾಖೆ ತೋಟಗಾರಿಕೆ ಇಲ್ಲ, 0 ಅದರಿಂದ ಏನು ಉಪಯೋಗ ಇಲ್ಲ. ಏನು ಸರ್ ಹಿಂಗ್ಬಿಟ್ರಿ? ಹೌದು, ಇವಾಗ BJP ಗೌರ್ಮೆಂಟ್ ಬಂದಾಗಿದ್ದ ಯೂಸೇ ಇಲ್ಲ, ಅವರು ಡೈರೆಕ್ಟ್ ಸಬ್ಸಿಡಿ ನಮಗೆ ಬರುತ್ತೆ ಅಕೌಂಟಿಗೆ. ಇವ್ರೇನು ಮಾಡೋದು ಬೇಕಾಗಿಲ್ಲ, ನಾವೇ ಆನ್ಲೈನ್ ಅಪ್ಡೇಟ್ ಮಾಡ್ತೀವಿ. ನಾನೇ ಈ ಫಸಲ್ ಬಿಮಾ ಆ್ಯಪ್ ತಗೊಂಡಿದ್ದೀನಿ ನಾನು. ನೀವು ಹೇಳಿದ್ರೆ ನಂಬಲ್ಲಿ 10 ಲಕ್ಷ ಬಂದಿದ್ದೆ ನನಗೆ, 8 ವರ್ಷ ಕಟ್ಟಿದ್ದೀನಿ ಕಂಟಿನ್ಯೂ ಆಗಿ. ಫಸ್ಟ್ನೇ ವರ್ಷ 11,80,000 ಬಂದಿತ್ತು ನನಗೆ. ಇದು ಏನು ಇನ್ಸೂರೆನ್ಸ್ ಬೆಳೆ ವಿಮೆ ನಮಗೆ ಡೈರೆಕ್ಟಾಗಿ ಬರುತ್ತೆ, ಯಾರು ಇಲ್ಲ ಸೆಂಟ್ರಿಗೆ ಯಾರು ಇಲ್ಲ. ಮತ್ತೆ ಇವ್ರನ್ನ ತೆಗೆದಾಕ್ಬೋದಲ್ಲ ಜಾಬು? ಹೌದು, ಯಾಕೆ ಬೇಕು? ಆ ಜಾಬ್ ತೆಗೆದಾಗಿ ಕಾಸ್ಟ್ ಕಟ್ಟಿಂಗ್ ಮಾಡಿ ಆ ದುಡ್ಡು ಬೇರೆ ಕಡೆ ಡೈವರ್ಟ್ ಮಾಡಿ. ಹೌದು, ಟ್ಯಾಕ್ಸ್ ಪೇಯರ್ಸ್ ಮನಿ ಸುಮ್ಮನೆ ಕೊಡ್ತಿರೋದು, ಸುಮ್ಮನೆ ಕೊಡ್ತಾರೆ, ಅದು ವೇಸ್ಟ್. ಅದು ಅಮ್ಮಮ್ಮ ಅಂದರೆ 100ರಲ್ಲಿ ಒಂದು 25-30% ಯೂಸ್ ಆಗ್ತಿದೆ ಕೃಷಿ ಇಲಾಖೆ. ಅದು ಎಲ್ಲಿ ಈ ನೀವು ಯೂನಿವರ್ಸಿಟಿಗಳಿಗೆ ಬರ್ತದಲ್ಲ ಅಲ್ಲಿ ಮಾತ್ರ ಯೂಸ್ ಆಗ್ತಿರೋದು. ಈ ರಿಸರ್ಚಿಗೆ ರಿಸರ್ಚ್ ಮಾಡ್ತಾರೆ ಅದಕ್ಕೆ ಮಾತ್ರ ಯೂಸು. ಆ ರಿಸರ್ಚ್ಗಳು ಉಪಯೋಗ ಆಗ್ತದೆ, ಅದು ಉಪಯೋಗ ಆಗ್ತಿದೆ. ಬೀಜ ಒಳ್ಳೊಳ್ಳೆ ಬೀಜಗಳು ಅದಕ್ಕೆ ಆಗ್ತಿದೆ. ಈಗೇನು ತಾಲೂಕು ವೈಸಲ್ಲಿ ಇದಾವಲ್ಲ ಕೃಷಿ ವೇಸ್ಟ್. ಮತ್ತು ಇವ್ರು 7ನೇ ವೇತನ ಆಯೋಗ ಮಾಡಿ ನಮಗೆ ವೇತನ ಕೊಡಿ, ಹೆಂಗೆ ಹೆಂಗೆ ಅಂತ. ಯಾವುದು ವೇತನ ಸರ್ ಈಗ ಮಾಡಲಿ ನೋಡೋಣ. ಈ KAB ಅವ್ರು ಇಷ್ಟು ಹೊಡೆದಾಡ್ತಾರೆ ಪಾಪ, ಈ KAB ಇರೋದ್ರಿಂದ ನಾವು ಅಗ್ರಿಕಲ್ಚರ್ ಅವ್ರಿಗೆ ಮಾಡಲಿ ನೋಡೋಣ, ಮಾಡಲ್ಲ ಆ ಥರ ಫೀಲ್ಡ್ನವ್ರಿಗೆ ಮಾಡಲ್ಲ ರೀ. ನಿಜ ಕೆಲಸ ಮಾಡ್ತೀರ ಮಾಡಲ್ಲ. ಎಲ್ಲ ಮಾತಾಡ್ದವ್ರು ದೊಡ್ಡ ಹಗರಣನೇ. ಏ ಸರ್ ದೊಡ್ಡ ಕತೆ ಅದು, ಹೇಳಕ್ಕೆ ಹೇಳಕ್ಕೆ ದಿನಗಟ್ಲೆ ಬೇಕು. ಏನು ಸರ್ ಸ್ವಿಮ್ಮಿಂಗ್ ಪೂಲು ಇದು? ಜಂಪ್ 26 ಫೀಟ್ ಇದೆ ಡೆಪ್ತ್, ಸ್ಟ್ರೈಟ್ 22 ಅಡಿ. ಸೈಜ್ಗಲ್ಲಿಂದ ಕಟ್ಟಿರೋದು, ಸೈಜ್ಗಲ್ಲು ಗೊತ್ತಲ್ಲ ಕೋಟೆ ಕಟ್ತಿದ್ರಲ್ಲ ಆ ಕಲ್ಲಿಂದ ಕಟ್ಟಿರೋದು ನಾನು ಬಂದ್ಮೇಲೆ. ಇದು ಸಿಮೆಂಟಿಂದ ಕಟ್ಟೋಕ್ಕೆ ವೇಸ್ಟ್. ಇವಾಗ ನಾನೇನು ಅಗ್ರಿಕಲ್ಚರ್ ಮಾಡ್ತಿದ್ದೀನಿ ಸಹಿ, ನಾಳೆ ನನ್ನ ಮಗ ಮಾಡ್ತಾನಿಲ್ಲ ಗೊತ್ತಿಲ್ಲ, ಅವಾಗ ಅಟ್ಲೀಸ್ಟ್ ಕಿತ್ತರೆ ಯೂಸ್ ಆಗುತ್ತೆ ಕಲ್ಲು. ಈ ಸಿಮೆಂಟಿಂದು ಯೂಸ್ ಆಗಲ್ಲ, ಅದು ಒಂದು ಕಾಸ್ಟ್ ಜಾಸ್ತಿ ಆಗುತ್ತೆ ಸಿಮೆಂಟಿಂದ ಕಟ್ಟೋದು. ಕಲ್ಲು ಇದು ಕಡಿಮೆ, ಇದು ಅವಾಗ 9 ಲ್ಯಾಕ್ಸ್ ಆಗಿತ್ತು ಈ ಟ್ಯಾಂಕ್ ಕಟ್ಟಕ್ಕೆ. ಇವಾಗ ಆದರೆ ಒಂದು 20 ಲಕ್ಷ ಬೇಕು ಸೈಜ್ಗಳಿಂದ ಕಟ್ಟಕ್ಕೆ. ಬಟ್ ಅದು ಸಿಮೆಂಟಿಂದ ಕಟ್ಟಕ್ಕೆ ಒಂದು 30 ಲಕ್ಷ ಬೇಕು, ಒಂದು 5 ಲಕ್ಷ ಜಾಸ್ತಿ ಆಗುತ್ತೆ ಸಿಮೆಂಟಿಂದ ಕಟ್ಟಕ್ಕೆ. ಕಲ್ಲೇ ಕಮ್ಮಿನ? ಕಲ್ಲೇ ಕಡಿಮೆ, ಅವಾಗ ಕಡಿಮೆ, ಇವಾಗ ಮತ್ತೆ ಜಾಸ್ತಿ ಆಗಿದೆ. ಕಲ್ಲೇ ಜಾಸ್ತಿ ಇವಾಗ, ಕಲ್ಲು ಜಾಸ್ತಿ ಆಗಿದೆ. ಈಗ ಒಂದು 8-10 ವರ್ಷದ ತಳ ಕಲ್ಲಿನ ರೇಟ್ ಕಡಿಮೆ ಇತ್ತು, ಎಲ್ಲ ರೇಟು ಇವಾಗ ಜಾಸ್ತಿ ಆಗಿದೆಲ್ಲ ಸರ್. ಇದು ಒಂದು ಸತಿ ತುಂಬಿದ್ರೆ ನನಗೆ 15 ಡೇಸ್ ಯಾವ ಮೋಟರ್ನ ಸ್ಟಾರ್ಟ್ ಆಗೋದು ಬೇಕಿಲ್ಲ, 15-20 ದಿನ. ದಾಳಿಂಬೆ ನಿಮ್ಮ ತೋಟ ನಡೆಯುತ್ತೆ? ನಡೆಯುತ್ತೆ, ಜನರೇಟರಿಂದ ನಡೆಯುತ್ತೆ. ಅಲ್ಲ ನಿಮ್ಮ ತೋಟ ಇರೋದು ಎಷ್ಟು ಕಿಲೋಮೀಟರ್ ಗಟ್ಟೆ ದೂರದಲ್ಲಿ ಮಾಡಿದ್ದೀವಿ ಸರ್? ಪೈಪ್ ಲೈನ್ ಮಾಡಿದೆ, ಸ್ವಂತ ಮಾಡಿದೆ, ಸ್ವಂತ ಮಾಡಿದೆ. ಇಲ್ಲಿಂದ ಅಲ್ಲಿ ಪೈಪ್ ಲೈನ್ 2 ಕಿಲೋಮೀಟರ್ ಇಲ್ಲ ನಿಮ್ಮ ತೋಟ ಇದೆ? ಇಲ್ಲಿಂದ 2 ಕಿಲೋಮೀಟರ್ ಇದೆ, ಇಲ್ಲಿಂದ ಮಾಲ್ 3.5 ಕಿಲೋಮೀಟರ್ ಇದೆ, ಅಲ್ಲಿಗೂ ಮಾಡಿದ್ದೀವಿ. ಹೆಂಗೆ ನೆಲದಲ್ಲಿ ಹಾಕೊಂಡು? ನೆಲದಲ್ಲಿ ಹಾಕೊಂಡು ಹೋಗೋದು. ಯಾರು ತಾನ ಜಮೀನು ಅಡ್ಡ ಬಂದರೆ ಏನು ಮಾಡಲ್ಲ? ಜಮೀನಿಗೆಲ್ಲ ಹಾಕ್ಬೋದು ಸರ್? ಹಾಕ್ಬೋದು, ಬೇರೆಯವ್ರ ಜಮೀನು ಹಾಕ್ಬೇಡ ಅಂತ ಹೇಳಿ. 3 ಅಡಿ ಬಿಟ್ಟು ತೆಳಗಡೆ ನಿಮ್ಮ 3 ಅಡಿ ಮಾತ್ರ ನಿಮ್ಮದು ಜಮೀನು, 3 ಅಡಿಯಿಂದ ತೆಳಗೆ ನಿಮ್ದು ಅಲ್ವೇ ಅಲ್ಲಲ್ಲ. ಹೆಂಗಿದ್ರದು ಗೌರ್ಮೆಂಟ್ ಲ್ಯಾಂಡ್ ಅದು? ಹೌದಲ್ಲ, ನಾವು ಹಾಕಿದ್ದೀವಿ ಬೇರೆ ಜಮೀನ್ ಮೇಲೆ. ನೀವು ರಿಜಿಸ್ಟರ್ ಮಾಡ್ಸ್ಕೊಂತೀರಲ್ಲ ಅಲ್ಲಿ ಬರ್ದಿರ್ತಾರಲ್ಲ ಸರ್, ಅದರಲ್ಲಿ 3 ಫೀಟ್ ಅಲ್ಲ ಅಲ್ಲ ಅದ್ರಲ್ಲಿ ಬರ್ದಿರ್ತಾರೆ. 3 ಫೀಟ್ ಅಷ್ಟೇ ನಿಮ್ದು ಜಾಗ, 3 ಫೀಟಿಂದ ತೆಳಗೆ ಸಿಕ್ಕಿರೋದು ಯಾವುದು ನಿಮ್ದಲ್ಲ. 3 ಅಡಿ ಮಾತ್ರ ನಿಮ್ದು 3 ಅಡಿನೇ? 2.5 ಎಷ್ಟು ಅಡಿ ಫಿಕ್ಸ್ ಮಾಡಿದಾರೆ ಸರ್? ನೀವು ಅಬ್ಜೆಕ್ಷನ್ ಮಾಡಂಗಿಲ್ಲ ಯಾರು, ಬಟ್ ತೋಟ ದಾಳಿಂಬೆ ತೋಟ ಈ ಥರ ಇತ್ತಂದ್ರೆ ಅಬ್ಜೆಕ್ಷನ್ ಮಾಡಿ, ಇನ್ನೂ ಡಿಸ್ಟರ್ಬೆನ್ಸ್ ಆಗ್ತೈತೆ ಅಂತ ಅಬ್ಜೆಕ್ಷನ್ ಮಾಡ್ಬೋದು. ಬಟ್ ಬೇಸಿಗೆ ಕಾಲದಲ್ಲಿ ಬೆಳೆ ಇರಲ್ಲ ಆ ಟೈಮಲ್ಲಿ ಹಾಕೊಂಡು. ಇಲ್ಲಿಂದ 3.5 ಕಿಲೋಮೀಟರ್ ಮಾಡಿದ್ದೀನಿ ಸರ್. 3.5 ಕಿಲೋಮೀಟರ್ ಪೈಪ್? ಹಾಂ, ಅವಾಗ 2013-14 ಇರ್ಬೇಕು ಸರ್, ಅವಾಗ ಮಾಡಿದೆ ಪೈಪ್ ಲೈನ್. ಅವಾಗ ಒಂದು ಪೈಪು 650 ರೂಪಾಯಿ ಇತ್ತು, ಒಂದು ಲೆಂತ್ ಇದಲ್ಲ ಬೇರೆದು 3 ಇಂಚ್ದು. ಇವಾಗ ಒಂದು ಪೈಪು 1750 ರೂಪಾಯಿ, ಮೂರರಷ್ಟು. ಇವಾಗ ಮಾಡೋಕ್ಕಾಗಲ್ಲ, ಅವಾಗ ಈಸಿ ಇತ್ತು ಸ್ವಂತ JCP ಮಾಡ್ಕೊಂಡು. ಇವಾಗ ಮಾಡೋದು ಕಷ್ಟ, ತುಂಬ ಬೇಕು ದುಡ್ಡು, ಅಷ್ಟು ದುಡ್ಡು ರಿಟರ್ನ್ಸ್ ಬರಲ್ಲ. ಬರಲ್ಲ, ಕರೆಕ್ಟ್ ಅಲ್ಲ ಸರ್? ಹೌದು, ಆರಾಮಾಗಿದೆ. ಇದು ಫಿನಾಲೆಕ್ಸ್? ಫಿನಾಲೆಕ್ಸ್ 6 kg ಸರ್, 3 ಇಂಚ್. ನಮ್ದು 6 kg ಹಾಕಿದ್ರು. ಹ್ಞೂ, 6 kg ಭಾಳ ಕಾಸ್ಟ್ಲಿ. ಆದರೆ ಬರೀ ಇಷ್ಟು ನೀರು ನಿಮ್ಗೆ ಬರೋದೇ 15 ದಿನಕ್ಕೆ? ಹಾಂ, ಇಷ್ಟು ನೀರು 15 ದಿನ. 65 ಎಕರೆ ಅಲ್ಲ ಸರ್? 65 ಎಕರೆ. ಅದು ಡ್ರಿಪ್ಪು? ಡ್ರಿಪ್ಪು ಒಂದು 10 ಎಕರೆ ಮಾತ್ರ ಕೈಯಿಂದ. ಒಂದು 4 ಎಕರೆ ಮೆಕ್ಕೆಜೋಳ ಹಾಕಿದ್ದೀವಿ ಬೇಸಿಗೆಗೆ. ಆಮೇಲೆ ಇಲ್ಲಿ ಈ ಥರ ನೇಪಿಯರ್, ಸೂಪರ್ ನೇಪಿಯರ್, ಅಲ್ಲಿ ಒಂದು 4 ಎಕರೆ ಹಾಕಿದ್ದೀವಿ. ಅದಕ್ಕೆ ಎವ್ರಿ ಡೇ ಮೋಟರ್ ಸ್ಟಾರ್ಟ್ ಇರುತ್ತೆ, ಮಳೆ ಇಲ್ಲದೆ ಇದ್ರೆ ಇನ್ಮೇಲೆ ಸ್ಟಾರ್ಟೇ. ಓಕೆ, ಬಟ್ ನೀವು ಕರೆಂಟೇ ನಂಬಿರೋದು?
ಸರ್ ಕರೆಂಟ್ ಸೋಲಾರ್ ಬಂದಿದೆ ಸರ್, ಅದು ಒಂದು ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಸರ್, 8-10 ಲಕ್ಷ. ಏನೋ ಸಬ್ಸಿಡಿ ಇದೆ ಅದು ಇದೆ ಅಂತಾರೆ, ಅದೆಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ. ಇನ್ನು ಅಷ್ಟು 8-10 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡೋಚ್ಚೆ ಈಗ ತಡ್ರಿ ಆಯ್ತು, ಇವಾಗೇನೆ ಹಿಂಗಂತೀರಾ? ಬರೀ ಮೋಡ ಮುಚ್ಚಿದ ವಾತಾವರಣ ಇರ್ತದೆ ಹೌದಾ, 15 ದಿನಗಟ್ಟಲೆ ಇರ್ತದೆ, ಅವಾಗ ನೀರು ಬೇಕಾಗಿರುತ್ತೆ. ಇಲ್ಲಿಂದ ಇದೆ ಸೋಲ್ ಬಟ್ ಆಗುತ್ತೆ ಸರ್, ವರ್ಕೌಟ್ ಆಗುತ್ತೆ, ಇಲ್ಲ ಅಂತಲ್ಲ, ಕಾಸ್ಟ್ ಜಾಸ್ತಿ ಆಯ್ತು. ಕಾಸ್ಟ್ ಅದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಜಾಸ್ತಿ, ಯಾಕಂದ್ರೆ ಈಗ ಬಿಸಿಲು ಬೇಕಾಗಿಲ್ಲ, ಬೆಳಕು ಸಾಕಿದೆ. ಬೆಳಕು ಸಾಕಿದೆ ಇದು ಸರ್. ಇದೇನಿದೆಲ್ಲ 2.5 ಎಕರೆ ಈ ತರ ಮೆಕ್ಕೆಜೋಳ ಬೆಳಿತಿದ್ವಿ ಮುಂಚೆ ಈ ತರ. ಇದನ್ನ ಕಟ್ಟಕ್ಕಿಂತ ಇಲ್ಲೊಂದು ಇದನ್ನ ಚೆಕ್ ಡ್ಯಾಮ್ ಕಟ್ಟಿದ್ದಾರೆ. ಇದು ಕಟ್ಟಾದ್ಮೇಲೆ ನಮ್ಮ ಅಪ್ಪಾಜರು ಅವಾಗ ಕಟ್ಟಿದ್ದಾರೆ 2002 ಅಲ್ಲಿ, ಅದು ಕಟ್ಟಿದ್ಮೇಲೆ ಇವರೆಲ್ಲ ಬೆಳೀತಾ ಇದ್ದಾರೆ. ಇದನ್ನ ಕಟ್ಟಕ್ಕಿಂತ ಮುಂಚೆ ಯಾರು ಬೆಳೆಯಕ್ ಆಗ್ತಿರ್ಲಿಲ್ಲ, ನೀರು ಹೋಗೋದಿಲ್ಲ, ನೀರು ಯಾವಾಗಲೂ ರನ್ ಆಗೋದು. ಇವಾಗ ಒಂದ್ ಸೈಡ್ ರನ್ ಆಗುತ್ತೆ. ಇದನ್ನ ಮಾಡಿದ್ಮೇಲೆ ನಮ್ಮ ಲ್ಯಾಂಡ್ ವೇಸ್ಟ್ ಆಗ್ಬಿಡ್ತು, ನಮ್ ಮೆಕ್ಕೆಜೋಳ ಮಳೆ ಬಂದ್ಬಿಟ್ಟು ಎಲ್ಲ ಮುಣುಕೊಂಡು ಹೋಗ್ಬಿಡುದು. ಅದನ್ನ ನೀವು ಅದನ್ನ ಈ ತರ ಈ ತರ ಅಲ್ಲಿ ಕಾಲುವೆ ಇದೆ ಸರ್, ನೀರು ಹರಿತಾ ಇರುತ್ತೆ ಯಾವಾಗ್ಲೂ. ಬನ್ನಿ ತೋರಿಸ್ತೇನೆ. ಇವಾಗ ಪ್ಯೂರ್ ವಾಟರ್ ಸರ್, ಬಟ್ ಮಿಕ್ಸ್ ಆಗಿದೆ ಚರಂಡಿ ನೀರು, ಅದು ನೀರು ಚೆನ್ನಾಗಿದೆ, ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಊರಿನ ನೀರು, ಊರಿನ ನೀರು, ಊರಿಂದು ಗುಡ್ಡದಿಂದ ಬರುತ್ತಲ್ಲ ಸರ್, ಆ ನೀರು ಎಲ್ಲ ಇದೆ. ಹುಷಾರು ಸರ್, ಇದು ಗೌರ್ಮೆಂಟ್ ಕಟ್ಟಿರೋದು. ಇದು ಫಿಶ್, ಹಕ್ಕಿ ಫಿಶ್ ತೊಟ್ಟಿಲಿ ಬಿಟ್ಟಿದ್ವಿ ಸರ್, ಅವೆಲ್ಲ ತೊಟ್ಟಿಯಿಂದ ಹರ್ಕೊಂಡು ಈ ಕಡೆ ಬಂದ್ಬಿಟ್ಟಿದ್ವು, ಇಲ್ಲಿ ಬಂದು ಸೇರಿದ್ವು. ನೀರು ಕಡಿಮೆ ಆದ್ಮೇಲೆ ಹೋಗ್ತಾವ ಅಲ್ಲಿ, ಅವಟ್ಟಿಗೆ ಹೋಗ್ತಾವ ಸರ್. ಪೈಪ್ ಮೂಲಕ ಇಲ್ಲ ಸರ್, ಫಿಶ್ ಹೋಗುತ್ತೆ, ಅದು ನೀರು ಯಾವಾಗ ಕಡಿಮೆ ಆಗುತ್ತೋ ನೀರು ಇರೋ ಕಡೆ ಹೋಗ್ಬಿಡುತ್ತೆ ಅದು. ಬಟ್ ಅದು ಓಪನ್ ಕನೆಕ್ಷನ್ ಇಲ್ಲಿ ಇಲ್ಲಿ ಸರ್, ಈ ತೊಟ್ಟಿ ಮಣ್ಣಿನ ತೊಟ್ಟಿ. ಆ ಮಣ್ಣಿನ, ಹಾಂ. ಸ್ವಲ್ಪ ಹುಷಾರಿಲ್ಲಿ, ಏನು ಇರಲ್ಲ, ಹಿಂಗೇನೆ ಬರ್ರಿ, ನಾನು ಬಂದಲ್ಲ, ಇಲ್ಲಿ ಕಾಲಿಡಿ, ಡೈರೆಕ್ಟಾಗಿ ಇಲ್ಲಿಡಿ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.